ಮದುವೆ ಮುಂಚೆ ನನ್ನ ಮಗಳ ತರ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಆ ಗಿರಿಜಮ್ಮ ಬೀಗ್ತಿದ್ರು. ಏನ್ ಮಾಡೋದಕ್ಕ, ಎಲ್ಲ ನನ್ ಕರ್ಮ. ಕರ್ಮ ಅಂತ ಸುಮ್ನೆ ಕುತ್ಕೊಳಕ್ ಆಗತ್ತಾ? ಈಗ ಹೋಗಿ ಕೇಳು, ಇದೇನಾ ನಿನ್ ಮಗಳ ಕಲ್ಸಿರೋ ಬುದ್ಧಿ ಅಂತ ಮೂತಿ ತಿವ್ದು ಕೇಳು. ಯಾಕೆ, ಏನಾಗಿದೆ? ಏನು ಕಡಿಮೆ ಇಲ್ಲ ಅಮ್ಮ, ಚೆನ್ನಾಗಿದ್ದೀನಿ. ಅದು ಸರಿ, ನಿಂಗೇನ್ ಕಡಿಮೆ ಆಗಿದೆ ಹೇಳು. ಅಲ್ಲೆಲ್ಲರೂ ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಆಮೇಲೆ ಮಾಡ್ತೀನಮ್ಮ ನಿಂಗೆ. ಲಕ್ಕಿಯವ್ರೆ, ಬಟ್ಟೆನೆಲ್ಲ ಯಾಕೆ ಬ್ಯಾಗಲ್ಲಿ ತೆಗೆದಿಟ್ಕೋತಾ ಇದ್ದೀರಾ? ಬೀರಲ್ಲಿ ಇಟ್ಕೊಳ್ಳಿ, ನನ್ನ ಬಟ್ಟೆನೆಲ್ಲ ನಾನು ಟ್ರಂಕಲ್ಲಿ ಇಟ್ಕೋತೀನಿ, ಪರವಾಗಿಲ್ಲ. ನಿನ್ನ ಬಟ್ಟೆ ಇಡಕ್ಕಲ್ಲ ಪ್ಯಾಕ್ ಮಾಡ್ತಾ ಇರೋದು. ಮತ್ತೆ ನಾನು ತುಳುಕ್ತಾ ಇದ್ದೀನಿ. ಯಾಕೆ ಲಕ್ಕಿಯವ್ರೆ ಹಾಗೆ ಹೇಳ್ತೀರಾ? ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿ ಅಂತ ಕೇಳ್ತಾರಾ? ಸಾರಿ ಲಕ್ಕಿಯವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನಿನಗೆ ಈ ಮನೆಗೆ ಬರಬೇಕಿತ್ತು, ಬಂದಿದ್ಯಾ? ನೆಮ್ಮದಿಯಾಗಿರು, ನಾನು ತೊಳಗ್ತೀನಿ. ಯಾಕೆ ಲಕ್ಕಿಯವರೇ ಹೀಗೆ ಹೇಳ್ತೀರಾ? ನಿಮ್ಮನ್ನ ಮದುವೆ ಆಗಿ ನಿಮ್ಮ ಹೆಂಡತಿ ಅಂತ ಬಂದಿರೋಳು ನಾನು. ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ಓ ಸೀತಾ ಮಾತೆ ನೀನು? ಆದ್ರೆ ನಾನು ರಾಮ ಅಲ್ಲ, ಲಕ್ಷ್ಮಣ. ಲಕ್ಷ್ಮಣ ಒಬ್ಬನೇ ಕಾಡ್ಗೋಗಿದ್ದು, ಊರ್ಮಿಳೆ ತರ ನೀನು ಇಲ್ಲೇ ಬಿದ್ದಿರು. ಲಕ್ಕಿಯವ್ರೆ, ನನ್ನಿಂದ ನೀವು ಇಲ್ಲಿಂದ ಹೊರಡ್ತಿರೋದಾದ್ರೆ ದಯವಿಟ್ಟು ಹಾಗೆ ಮಾಡಬೇಡಿ. ಬೇಕಾದ್ರೆ ನಾನೇ ಈ ರೂಮಿಗೆ ಬರೋದಿಲ್ಲ. ಬೇಕಾದ್ರೆ ಏನ್ ಬಂತು? ಈ ರೂಮಿಗೆ ಬರೋದಿಲ್ಲ ನೀನು. 6 ತಿಂಗಳು ನಾನು ಚೆನ್ನೈಗೆ ತೊಳಗ್ತಾ ಇದ್ದೀನಿ. ಚೆನ್ನೈಗ? ಯಾಕೆ ಲಕ್ಕಿಯವ್ರೆ? ಇನ್ನೊಂದು ಮದುವೆ ಆಗಕ್ಕೆ. ನೀವ್ ಹಾಗೆ ಮಾಡೋರಲ್ಲ ಅಂತ ನನಗ್ ಗೊತ್ತು. ಓ ಅಷ್ಟು ನಂಬಿಕೆ ನನ್ನ ಮೇಲೆ? ಅಲ್ಲಿ ಕಬಡ್ಡಿ ಕ್ಯಾಂಪ್ ಇದೆ, ಅದಕ್ಕೆ ಹೋಗ್ತಾ ಇರೋದು. ನಮ್ಮ ಅಪ್ಪನೇ ಕಳಿಸ್ತಾ ಇರೋದು. ಅವ್ರ ಮುಂದೆ ಹೋಗಿ ಹತ್ತು ಏನಾದ್ರು ಸೀನ್ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ಆಮೇಲೆ. ಅಯ್ಯೋ ಹಾಗೆ ಮಾಡ್ತೀನ ನಾನು? ನೀವು ಮುಂದುವರಿಯೋದನ್ನ ನೋಡೋದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ ಹೇಳಿ ನನಗೆ. ಆದ್ರೆ ನೀವಿಲ್ದೆ ನಾನು ಹೇಗಿರೋದು? ಆಗಲ್ವಾ, ಇರಕ್ಕಾಗಲ್ವಾ? ಹೋಗು ನಿಮ್ಮ ಅಮ್ಮನ ಮನೆಗೆ. ಅದನ್ನಂತೂ ಖಂಡಿತ ಮಾಡಲ್ಲ ನಾನು. ಅದು ಕೇಳಿದ್ದು ಪ್ರಾರಬ್ಧ ಬಿಡಲ್ಲ ನೀನು. ನೀನು ಇಲ್ಲೇ ಇರು, ನಾನು ಹೋಗ್ತೀನಿ. ಆದ್ರೆ ನನ್ನ ರೂಮಲ್ಲಿರೋ ಒಂದು ವಸ್ತು ಅಲ್ಲಾಡಬಾರ್ದು. ಬೀರ್ ಖಾಲಿ ಇದೆ ಅಂತ ನಿನ್ನ ಬಟ್ಟೆ ಇಡಕ್ಕೆ ಬಂದ್ರೆ ನಿನ್ನ ಬಟ್ಟೆ ಎಲ್ಲ ಸುಟ್ಟಾಕ್ ಬಿಡ್ತೀನಿ. ಮತ್ತೆ ನನ್ನ ಬಟ್ಟೆನೆಲ್ಲ ಎಲ್ಲಿಟ್ಕೊಳ್ಳೋದು? ಅಲ್ಲಿ ಮನೆ ಮುಂದೆ ಚಪ್ಪಲಿ ಇಡ್ತಾರಲ್ಲ, ಅಲ್ಲಿಟ್ಕೋ. ನಿಮ್ಮ ಮನಸ್ಸಿನಲ್ಲಿ ನನಗಷ್ಟೇ ಜಾಗ ಇರೋದಾದ್ರೆ ಸರಿ, ಅಷ್ಟರಲ್ಲೇ ಇರ್ತೀನಿ. ಏನಿಷ್ಟೇ ಇಷ್ಟಿದ್ದಾಳೆ ಇವಳು, ಕೂತ್ರೆ ಮನೆ ತುಂಬ ಹಡ್ಕೋತಾಳೆ, ಮನ್ಸಲ್ಲಿ ಬಂದು ಕೂತ್ಕೋತಾಳಂತೆ. ಅದು ಕೇಳ್ತಾ ಇರೋದು ತೊಲ್ಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ, ಅಲ್ಲಿ ಬಿದ್ದೋಗ್ಬಿಡು. ಹಾಳದು ಆ ಬಾವಿಲೂ ಇಡ್ಸಲ್ಲ ನೀನು, ಮಧ್ಯದಲ್ಲಿ ಸಿಕ್ಕಾಕೋಬಿಡ್ತೀಯ. 6 ತಿಂಗಳು ನೀನು ಅನಿಷ್ಟ ಮುಖ ನೋಡೋ ಕರ್ಮ ತಪ್ತು. ನನ್ನ ಬಟ್ಟೆ ಏನಾದ್ರು ಮುಟ್ಟಕ್ಕೆ ಬಂದ್ರೆ ಸುಮ್ಮನಿರಲ್ಲ ನಾನು. ಬೀರು ತುಂಬಾ ಬರೀ ಹಳೆ ಬಟ್ಟೆಗಳೇ ತುಂಬಿಕೊಂಡಿದೆ.
ಇದನ್ನ ಹಾಕೊಂಡ್ರೆ ಹೀರೋ ತರ ನಾ ಕಾಣಿಸ್ತಾರೆ, ಅದಕ್ಕೆ ಆ ಲಕ್ಕಿ ಹಾಗೆ ಮಿಂಚೋದು. ನನ್ನ ಬಟ್ಟೆಗಳಿಗೆ ಈ ಬೀರುನಲ್ಲಿ ಜಾಗ ಮಾಡ್ಕೊಂಡ ಹಾಗೆ ಈ ಮನೆಯವ್ರ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ರೆ ರಾಣಿ ರಾಣಿ ಹಾಗೆ ಮೆರಿಬೋದು. ಅದಕ್ಕೆ ಅಲ್ವಾ ಈ ಮಿಕ್ಕನ ಕಟ್ಕೊಂಡಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗನ ಬಟ್ಟೆ ಯಾಕೆ ಈ ರೀತಿ ಬಿಸಾಕ್ತಾ ಇದೆಯಾ? ಅದೇ ಬೀರು ತುಂಬಾ ಬರೀ ಹಳೆ ಬಟ್ಟೆಗಳೇ ತುಂಬಿಕೊಂಡಿದೆ, ಇದನ್ನೆಲ್ಲ ಹಾಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಇದೆಲ್ಲ ಔಟ್ ಆಫ್ ಫ್ಯಾಷನ್ ಅತ್ತೆ, ಅದಕ್ಕೆ ಹೊಸ ಬ್ರ್ಯಾಂಡ್ ಬಟ್ಟೆಗಳನ್ನ ತಂದು ನಿಮ್ ಮಗನ್ಗೆ ಹಾಕ್ತೀನಿ. ಹೀರೋ ಹೀರೋ ನಂಬರ್ ಒನ್ ಆಗ್ಬೇಕು ಅವರು. ನಿಮ್ ಮಗ ಅಲ್ವಾ ಅತ್ತೆ, ನಿಮ್ ಮಗ ಅಂದ್ಮೇಲೆ ಅಷ್ಟು ಇಲ್ದಿದ್ರೆ ಆಗುತ್ತಾ ಹೇಳಿ? ಪರವಾಗಿಲ್ಲ ಪಿಂಕಿ, ನನ್ ಮಗನ್ನ ಹೀರೋ ನಂಬರ್ ಒನ್ ಮಾಡೋ ಆಸೆ ನಿನಗೂ ಇದೆಯಲ್ಲ. ಏನ್ ಮಾಡೋದತ್ತೆ, ಕಟ್ಕೊಂಡಿದ್ದೀನಲ್ವಾ, ಮಾಡ್ಲೇಬೇಕು. ಅವನಿಗಂತೂ ತಲೆನೇ ಇಲ್ಲ. ಹೆಂಡತಿಯಾಗಿರೋಳು ನೀನು, ಇದೆಲ್ಲ ಅವನ ತಲೆಯಲ್ಲಿ ತುಂಬಬೇಕು. ಖಂಡಿತ ಅತ್ತೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಅವ್ರಿಗೆಲ್ಲದಕ್ಕೂ ಹಿಂಜರಿಕೆ, ಎಲ್ಲ ಅವ್ರ ಅಪ್ಪನ ತರಾನೆ. ಆದ್ರೆ ಈಗ ಅವನ ನಂಬರ್ ಒನ್ ಮಾಡೋದಕ್ಕೆ ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಒಳ್ಳೆ ಅವಕಾಶನ? ಅದೇನು ಹೇಳಿ ಅತ್ತೆ, ನಾನು ಅವ್ರ ಕಿವಿ ಜಗ್ಗೆ ಆದ್ರೂ ಒಪ್ಪಿಸ್ತೀನಿ. ಅಯ್ಯ ಅತ್ತೆ ತಕ್ಕ ಸೊಸೆ, ಅದೇನು ಗೊತ್ತಾ, ಲಕ್ಕಿನ ನರಸಿಂಹ ಚೆನ್ನಾಗಿ ಏನೋ 6 ತಿಂಗಳು ಟ್ರೈನಿಂಗ್ ಕಳಿಸ್ತಾರಂತೆ, ಅದೇ ಕಬಡ್ಡಿ ಕಬಡ್ಡಿ ಟ್ರೈನಿಂಗ್. ಏನೋ ನನಗ್ ಗೊತ್ತಿಲ್ಲ ಅತ್ತೆ, ಹೋಗ್ಲಿ ಬಿಡಿ. ಸತ್ಯ, ಇವ್ರನ್ ಕಳಿಸ್ಲಿಲ್ವಲ್ಲ, ಇವ್ರನ್ ಬಿಟ್ಟು ನನ್ಗೊಂದ್ ಕ್ಷಣನೂ ಇರಕ್ಕಾಗಲ್ಲ ಅತ್ತೆ. ನೀನು ನಿನ್ ಗಂಡ ತರ ದಡ್ಡಿ ಆಗ್ಬೇಡ. ಯಾಕತ್ತೆ, ನನ್ ಗಂಡನ್ನ ಇಷ್ಟ ಪಡ್ತೀನಿ, ಒಂದ್ ಕ್ಷಣನು ಬಿಟ್ಟಿರಲ್ಲ ಅಂತ ಹೇಳಿದ್ರೆ ನೀವು ಖುಷಿ ಪಡ್ತೀರಾ ಅನ್ಕೊಂಡೆ. ಆ ಖುಷಿ ಇದೆ ಮಾ, ಆದ್ರೆ ಈಗ ನೀನ್ ಮನೆ ಯಜಮಾನಿಕೆ ತಗೋಬೇಕು. ಅತ್ತೆ ನಿನ್ ಸಹಾಯದಿಂದ ನಾನು ಮಾಡೇ ಮಾಡ್ತೀನಿ. ಏನ್ ಮಾಡ್ತೀಯ? ಒಂದು ತಿಳ್ಕೋ, ಯಜಮಾನಿಕೆ ಗೌರವ ಎಲ್ಲ ಬರೋದು ಗಂಡನ ಯಶಸ್ಸಿಂದ. ಗಂಡ ನಂಬರ್ ಒನ್ ಆದ್ರೇನೆ ಹೆಂಡತಿ ನಂಬರ್ ಒನ್ ಆಗೋದು. ಈಗ ನೋಡು, ನರಸಿಂಹ ಊರಲ್ಲೆಲ್ಲ ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೊಂಡೋದಕ್ಕೆ ಸುಮತಿ ಅಷ್ಟು ಮೆರಿತಾ ಇರೋದು. ಹೌದು ಅತ್ತೆ, ಹೇಳ್ಕೊಳ್ಳೋದಕ್ಕೆ ನೀವು ದೊಡ್ಡ ಸೊಸೆ, ಆದ್ರೆ ಅವರೇ ಮೆರಿತಾರೆ. ಇದನ್ನೆಲ್ಲ ನೋಡ್ತಿದ್ರು ನನ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ನೋಡಿದ್ಯಾ, ಕೇಳಿಸ್ಕೊಂಡ್ರೆ ನಿನಗೆ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ಅನುಭವಿಸ್ತಾರ, ನನಗೆ ಹೆಂಗಿರ್ಬೇಕು? ನಿಮ್ ಮಾವ ಇದಾರಲ್ಲ, ಅದೇ ನಾನು ಕಟ್ಕೊಂಡಿದ್ದೀನಿ ಕೋಲೆ ಬಸವ. ಅವರು ನಾಲಾಯ್ಕು, ಮನೆಗೆ ಮಗ ಅಲ್ಲ ಸ್ಮಶಾನಕ್ಕೆ ಹೆಣ ಅಲ್ಲ ಅಂತ ಯಾವುದಕ್ಕೂ ಉಪಯೋಗ ಇಲ್ಲ. ಇನ್ನು ಅವ್ರಿಗೆ ಹೆಂಡತಿಯಾಗಿ ನನಗೆ ಯಾರು ಬೆಲೆ ಕೊಡ್ತಾರೆ ಹೇಳು? ಅದಕ್ಕೆ ಹೇಳಿದ್ದು ಲಕ್ಕಿ ಬದಲು ದತ್ತ ಚೆನ್ನೈಗೆ ಹೋಗೋ ನೀನು ಮಾಡು. ಅವನ ಕಬಡ್ಡಿಯಲ್ಲಿ ಗೆದ್ದು ಜನ ಎಲ್ಲ ಅವನ್ನ ಹೊಗಳಿದ್ರೆ ಅದ್ರ ಲಾಭ ನಿನಗೆ. ನೀವು ಹೇಳೋದೇನು ಕರೆಕ್ಟಾಗೇ ಇದೆ ಅತ್ತೆ, ಆದರೂ 6 ತಿಂಗಳು ಅವ್ರನ್ನ ಅಲ್ಲಿ ಕಳಿಸೋದು ಅಂದ್ರೆ ಅಯ್ಯೋ ನನ್ನ ಕರ್ಮ. 6 ತಿಂಗಳು ಸುಖಕ್ಕೋಸ್ಕರ 60 ವರ್ಷದ ಫಲ ಕಳ್ಕೊತೀಯ, ಯೋಚನೆ ಮಾಡು. 3 ಹೊತ್ತು ನನ್ನ ಸರಕು ಇಟ್ಕೊಂಡು ಸುತ್ತೆ ಇದ್ರೆ ಯಾವ ದೇವ್ರು ಅಳಲ್ಲ. ಇವ್ರು ಹೋಗೋದ್ರಿಂದ ನನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಹೋಗ್ಲಿ ಅಲ್ವಾ? ಏನು ಯೋಚನೆ ಮಾಡ್ತಾ ಇದೀಯ? ನನ್ನ ಮಾತು ಕೇಳು, ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು ಗಂಡನ್ನ ಬಿಟ್ಟಿರೋದಕ್ಕೆ, ಮುಂದೆ ಒಳ್ಳೇದಾಗತ್ತೆ. ಅತ್ತೆ ನೀವಿಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಆದರೆ ಅವ್ರನ್ನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮುದ್ದಿನ ರಾಣಿ, ನಾನು ಹೇಳೋ ಮಾತು ಚಾಚು ತಪ್ಪದೆ ಕೇಳ್ತೀಯ. ಹೇಗಾದರೂ ಮಾಡಿ ಅವನು ಹೋಗೋ ಥರ ಮಾಡು. ಈ ಪೆಂಗ್ನಂತ ಗಂಡ 3 ಹೊತ್ತು ಸೆರಗು ಹಿಡ್ಕೊಂಡು ಸುತ್ತೋದಿಲ್ದೆ ಇದ್ರೆ ಯಾವ ದೇವ್ರು ಅಳ್ಳಲ್ಲ. ನನಗಂತೂ ಬೇಕಾಗಿಲ್ಲ. ಅದರಿಂದ ನಾಳೆ ದಿವಸ ನನಗೆ ಒಳ್ಳೇದಾಗುತ್ತೆ ಅಂದ್ರೆ ಕಳಿಸ್ತೇ ಬಿಡ್ತೀನ. ಮಂಗ್ಲ, ಗೀತಕ್ಕೆ ಫೋನ್ ಮಾಡಿದ್ದೆ ಕಣೆ. ಏನಂದ್ಲು? ಏನಂತಳೆ? ಗಂಡನ್ ಮನೇಲಿ ಆರಾಮಾಗಿದ್ದೀನಿ ಅಂದ್ಲು. ಬೇರೆ ಏನು ಹೇಳಿಲ್ವಾ? ಅಯ್ಯೋ ಬೇರೆ ಏನೇ ಇರುತ್ತೆ ಹೇಳಕ್ಕೆ,
ಕೈ ತುಂಬಾ ಕೆಲಸ ಇದೆ ಅಮ್ಮ, ಬಿಡುವಾದ್ಮೇಲೆ ಫೋನ್ ಮಾಡ್ತೀನಿ ಅಂದ್ಲು. ಪಾಪ ಯಾಕೋ ಗಂಟಲು ನೋವು ಕಣೆ, ಅದಕ್ಕೆ ಬಿಸಿ ಬಿಸಿಯಾಗಿ ಕಷಾಯ ಮಾಡ್ಕೊಂಡು ಕುಡಿ ಅಂತ ಹೇಳಿದ್ದೀನಿ. ಹೆಣ್ಮಕ್ಳು ಹಣೆ ಬರ ನೋಡೆ, ಮದುವೆ ಆದ ಹೊಸದಳ್ಳಿ ಗಂಡನ ಮನೆಗೆ ಹೋದ್ಮೇಲೆ ನೀರಿಂದ ಹಿಡ್ಕೊಂಡು ಯಾವುದು ಹೊಂದಿಕೆ ಆಗಲ್ಲ, ಎಲ್ಲ ನಾವೇ ಹೊಂದಿಸ್ಕೊಂಡು ಹೋಗ್ಬೇಕು. ಏನ್ ಮಾಡೋದು, ಎಲ್ಲ ಹೆಣ್ಮಕ್ಳೇ ಅನುಭವಿಸ್ಬೇಕಲ್ಲ. ಹೌದತ್ತೆ, ಅನುಭವಿಸ್ಬೇಕು. ಅಮ್ಮ ತಾಯಿ ನಿನಗೆ ಕೈ ಮುಗಿತೀನಿ ಕಣೆ, ನಿನ್ ಕಂತೆ ಪುರಾಣ ಮಾತ್ರ ತೆಗಿಬೇಡ. ಮದುವೆ ಆಗಿ ಇಲ್ಲಿಗೆ ಬಂದ್ಮೇಲೆ ನಾ ಹಾಗ ಹೊಂದ್ಕೊಂಡೆ ಹೀಗ ಹೊಂದ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಬಾಯಿಗೆ ಹೆದರ್ಕೊಂಡು ನಾವೆಲ್ಲ ಹೊಂದ್ಕೊಂಡು ಹೋಗ್ತಿದೀವಿ ನಿನ್ಗೆ, ಅಲ್ವೇನೋ ಸುಬ್ಬಾ? ನನಗೆ ಓದ್ಕೊಳ್ಳೋದಿದೆ, ನಾನು ಹೋಗ್ತೀನಿ. ಸಂಧ್ಯಾ, ಅತ್ತೆಗೇನು ವಿಷಯ ಗೊತ್ತಾಗಿಲ್ಲ, ಗೊತ್ತಾಗಿದ್ರೆ ಮಹಾಭಾರತ ಶುರು ಮಾಡ್ರವರು. ಇದ್ಯಾಕೆ ಹೀಗ್ ಮುಖ ಗಂಟು ಹಾಕೊಂಡು ನಿಂತಿದ್ಯಾ? ಏನಿಲ್ಲ ಅತ್ತೆ, ಅದು ಮಾರ್ಕೆಟ್ಗೆ ಹೋಗಿ ಬಂದಲ್ಲ, ಸ್ವಲ್ಪ ಆಯಾಸ ಆಗಿದೆ, ನಾನು ಹೋಗಿ ಮಲ್ಕೋತೀನಿ. ಗೇಲಿಲ್ಲ ಗೆತ್ತಲಿಲ್ಲ, ಈ ವಯಸ್ಸಿಗೆ ಸುಸ್ತಂತೆ, ಹೊರಗಡೆ ಸುತ್ತಾಡ್ಕೊಂಡು ಏನು ತಿನ್ಕೊಂಡು ಬಂದ್ಲ ಏನೋ. ಏನು ಯೋಚನೆ ಮಾಡ್ತಿದ್ದೀರಾ? ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಅದೊಂದೇ ನನ್ನ ಉದ್ದೇಶ. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನು ಬೇಕಾದರೂ ಮಾಡ್ತೀನಿ ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಸರಿ, ನಾನು ಚೆನ್ನೈಗೆ ಹೋದರೆ ನನಗೆ ನಿಮ್ಮಲ್ಲಿ ಪ್ರೀತಿ ಇದೆ ಅಂತ ಅರ್ಥ ಆಗುತ್ತಾ? ಹೌದು, ಮತ್ತೆ ನನಗೋಸ್ಕರ ನನ್ನ ಗಂಡ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಮ್ಮೇಲಿರೋ ಪ್ರೀತಿ ನನಗೆ ಇನ್ನೂ ಜಾಸ್ತಿ ಆಗುತ್ತೆ. ನಿಮಗೆ ನನ್ನ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋದಾದರೆ 6 ತಿಂಗಳೇನು, 1 ವರ್ಷ ಬೇಕಾದರೂ ಹೋಗ್ತೀನಿ. ನನಗೋಸ್ಕರ ಅಷ್ಟೆಲ್ಲ ಮಾಡ್ತೀರಾ? ಹ್ಞೂ, ಮಾಡ್ತೀನಿ. ಅಂದರೆ ಚೆನ್ನಾಗಿ ನೀವೇ ಹೋಗ್ತೀರಾ, ನೀವೇ ನಂಬರ್ 1 ಆಗ್ತೀರಾ? ನಿಮಗೋಸ್ಕರ ಹೋಗ್ತೀನಿ ಚಿನ್ನ. ಆದರೆ ಚೆನ್ನೈಗೆ ಹೋಗೋದು ಲಕ್ಕಿನೇ ಅಂತ ಚಿಕ್ಕಮಾವ ತೀರ್ಮಾನ ಮಾಡಿದಾರಲ್ಲ. ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಚಿಕ್ಕಪ್ಪನ ಹತ್ರ ನಾನು ಮಾತಾಡಿ ಹೇಗಾದರೂ ಒಪ್ಪಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನನಗೊಂದು ಮೊದಲು ನೀವು ಚೆನ್ನೈಗೆ ಹೋಗೋದು ಕನ್ಫರ್ಮ್ ಆಗಲಿ, ಆಮೇಲೆ ಒಂದೇನು 100 ಬೇಕಾದರೂ ಕೊಡ್ತೀನಿ. ಈಗ ಚಿಕ್ಕಪ್ಪನ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಈಗೇನು ರವೆ ಉಂಡೆ ಮಾಡಿ ಗುಂಡಮ್ಮ ಕಳಿಸ್ತಾ ಇದೀರಾ? ಯಾಕೆ ಕಳಿಸ್ಬಾರ್ದ? ಹಾಗಲ್ಲ ಅತ್ತೆ. ಹಾಗೂ ಇಲ್ಲ ಹೀಗೂ ಇಲ್ಲ ಮಂಗ್ಲ, ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಏನಾದರೂ ಬಂದರೆ ಇಡೀ ತವರೇ ಅವ್ರ ಹತ್ರ ಬಂದಷ್ಟು ಸಂತೋಷ ಆಗುತ್ತೆ. ಇದೆಲ್ಲ ನೀನು ಹೇಗೆ ಅರ್ಥ ಆಗಬೇಕು? ನಿಮ್ಮಮ್ಮ ಯಾವತ್ತಾದರೂ ಏನಾದರೂ ಮಾಡಿ ಕಳಿಸಿದ್ರೆ ತಾನೆ? ಮಾತಿತ್ತಿದ್ರೆ ಅಮ್ಮ ಬಗ್ಗೆ ಮಾತಾಡಿ, ಅದ್ಬಿಟ್ರೆ ಬೇರೆ ಏನು ಗೊತ್ತು ನಿಮಗೆ? ನೀವು ಅನ್ನೋಕ್ಕೂ ಅವ್ರು ಮಾಡೋಕ್ಕೂ ಸರಿಯಾಗಿದೆ. ಮಂಗ್ಲ, ನಿಮ್ಮಮ್ಮನ ಬಗ್ಗೆ ನೀನು ಹೀಗೆ ಮಾತಾಡ್ತಿದ್ಯಾ ಅಂದರೆ ಖಂಡಿತ ಅವ್ರಿಗೆ ಅಲ್ಲಿ ಏನೋ ಆಗಿರುತ್ತೆ ಹೆಚ್ಚು ಕಮ್ಮಿ. ಅಮ್ಮ, ನಾನು ಇಲ್ಲೇ ಉದಯ್‌ಪುರಕ್ಕೆ ಹೋಗಿ ಬರ್ತೀನಿ. ಏ, ಒಂದು ನಿಮಿಷ ಇರೋ. ಆರು ತಿಂಗಳು ಹೋಗ್ಬೇಕಾಗತ್ತಪ್ಪ, ಸ್ವಲ್ಪ ಯೋಚನೆ ಮಾಡು. ಗೊತ್ತಪ್ಪ, ನೀವು ಹೇಳಿದ ಮೇಲೆ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ, ನಾನು ಹೋಗ್ಬರ್ತೀನಿ. ನಾನು ಹೇಳಿದೆ ಅಂತ ಹೋಗ್ಬೇಕಾಗಿಲ್ಲ, ನಿನ್ನ ಸಂತೋಷಕ್ಕೆ. ತುಂಬ ಖುಷಿ ಇದೆ ಅಪ್ಪ. ಸರಿ, ಸೈನ್ ಮಾಡಮ್ಮ. ಕ್ಯಾಂಪಿಗೆ ನಾನೇ ಹೋಗ್ತೀನಿ. ಈಗ ತಾನೇ ಲಕ್ಕಿನೇ ಹೋಗೋದು ಅಂತ ನಿರ್ಧಾರ ಆಯ್ತಲ್ವಾ,
ನೀನು ಹೂ ಒಂದೇ ಆಗಿತ್ತು, ಆದ್ರೆ ಇವಾಗ ಬದಲಾಯಿಸ್ಬೋದಲ್ವಾ? ರತನ, ಆ ಕ್ಯಾಂಪಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಕಣೋ. ಇಂಟರ್ನ್ಯಾಷನಲ್ ಟ್ರೈನರ್ಸ್ ಬರ್ತಾರೆ. ನಾನು ಅದಕ್ಕೆ ಹೋಗ್ಬೇಕು ಅನ್ಕೊಂಡಿರೋದು ಯಾಕೆ? ನನಗೆ ಹೆಲ್ಪ್ ಆಗೋದ್ ಬೇಡವಾ? ನೋಡಯ್ಯ, 6 ತಿಂಗಳು ಮನೆಯಿಂದ ದೂರ ಇರಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿಯಿಂದ ದೂರ ಇರಬೇಕಾಗತ್ತೆ. ಪರವಾಗಿಲ್ಲ ಚಿಕ್ಕಪ್ಪ, ನಾನು ಯೋಚನೆ ಮಾಡಿದ್ದೀನಿ, ನಾನು ಹೋಗ್ತೀನಿ. ಆದರೆ ನಮಗೆ ಇಲ್ಲಿ ತನಕ ಸಿಕ್ಕಿರೋ ಪ್ರೈಸಸ್ ಮೆಡಲ್ಸ್ ಎಲ್ಲ ಕೌಂಟ್ ಮಾಡ್ತಾರೆ ಕಣೋ. ನೆನಪಿರಲಿ, ನಿನ್ಗಿಂತ ಜಾಸ್ತಿ ನನಗೆ ಸಿಕ್ಕಿರೋದು. ಅಪ್ಲಿಕೇಶನ್ ಕಳ್ಸೋಕೇನಂತೆ, ಕಳ್ಸೋಣ ಬಿಡು. ಅದರಲ್ಲೇನು ತಪ್ಪಿಲ್ಲಪ್ಪ, ಆದರೆ ನಮ್ಮ ಟೀಮ್ನಲ್ಲಿ ಯಾರು ಬೆಸ್ಟೋ ಅವ್ರನ್ನ ಕಳಿಸ್ಬೇಕಲ್ಲೇ. ಆಯ್ತು ಚಿಕ್ಕಪ್ಪ, ಅದ್ರ ಪರೀಕ್ಷೆನೂ ಮಾಡಿ. ಅಂದರೆ ನಾನೋ ಲಕ್ಕಿನೋ ಡಿಸೈಡ್ ಆಗಲಿ, ನಮ್ಮಿಬ್ರು ಮಧ್ಯೆ ಕಬಡ್ಡಿ ಪಂದ್ಯ ನಡೀಲಿ, ನಮ್ಮಿಬ್ರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಚೆನ್ನೈಗೆ ಕಳಿಸಿ. ಶಭಾಷ್, ಇದು ಇದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದ್ರೆ. ಏನ್ ಲಕ್ಕಿ, ನಿನ್ ಓಕೆನಾ? ಆಯ್ತಪ್ಪ, ಈ ಚಾಲೆಂಜ್ ನಾನು ಒಪ್ಕೋತೀನಿ. ಕಾಪಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಕಾಪಾಡಿದ್ಯಲ್ಲ ನನ್ನ ಮನೆ ಮರ್ಯಾದೆನ, ಆ ಲೆಕ್ಕ. ಅದಕ್ಕೇನ್ ಶಿಕ್ಷೆ ಬೇಕಾದ್ರೂ ಕೊಡಿ ಅಮ್ಮ, ನಾನು ಅನುಭವಿಸ್ತೀನಿ. ಶಿಕ್ಷೆ ಆಗ್ಬೇಕಾಗಿರೋದು ನಿನಗಲ್ಲ, ನಿಮ್ಮ ಅಮ್ಮನ್ಗೆ, ನಿಮ್ಮ ಅತ್ತಿಗೆಗೆ. ಬೇಡದಿರೋದೆಲ್ಲ ನಿನ್ ಬಗ್ಗೆ ಹೇಳ್ತಾ ಇದ್ರಲ್ಲ. ದಯವಿಟ್ಟು ಅಮ್ಮನಿಗೆ ವಿಚಾರ ಗೊತ್ತಾಗೋದ್ ಬೇಡ ಅಮ್ಮ, ಅಮ್ಮ ತುಂಬಾ ನೊಂದ್ಕೋತಾರೆ. ಅವ್ರಿಗಾದ್ರೆ ನೋವು, ನಮ್ಗಾದ್ರೆ ನೋವಲ್ಲ ಅಲ್ಲ. ಇಲ್ಲೇ ಏನಾದ್ರೂ ಶಿಕ್ಷೆ ಕೊಡಿ ಅಮ್ಮ, ನಾನು ಅನುಭವಿಸ್ತೀನಿ. ಅಮ್ಮನಿಗೆ ಮಾತ್ರ ಈ ವಿಚಾರ ಗೊತ್ತಾಗೋದ್ ಬೇಡ ಅಮ್ಮ. ನಿನ್ನ ಹೆತ್ತಿರೋ ತಪ್ಪಿಗೆ ನಿಮ್ಮ ಅಮ್ಮನಿಗೆ ವಿಷಯ ಗೊತ್ತಾಗ್ಲೇಬೇಕು. ಸುಬ್ಬು, ನೀ ಹೋಗೋ ದಾರಿಲ್ ತಾನೆ ಸಂಪಿಗೆ ದಿಬ್ಬ ಇರೋದು. ಇದನ್ನ ತಗೊಂಡೋಗಿ ನಿಮ್ಮ ಅಕ್ಕನ ಕೊಟ್ಬಿಟ್ಟು ಹೋಗೋ. ಯಾಕಮ್ಮ? ಏನೋ ನೀನು ಒಳ್ಳೆ ನಿಮ್ಮ ಅತ್ತೆ ತರ ಯಾಕೆ ಏನು ಅಂತ ಕೇಳ್ತೀಯ? ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಏನಾದ್ರೂ ಬಂದ್ರೆ ಆ ತವ್ರ ಮನೆ ಗಂಟೆ ಏನು ಖರ್ಚಾಗಲ್ಲ, ತಗೊಂಡೋಗಿ ಕೊಡು. ಅತ್ತೆ, ನಿಮಗೆ ಸ್ವಲ್ಪನೂ ಸೂಕ್ಷ್ಮತೆ ಇಲ್ವಾ? ನಿಮ್ಮ ಮಗಳಿಗೆ ನೀವು ಧಾರಾಳವಾಗಿ ಏನ್ ಬೇಕಾದ್ರೂ ಮಾಡಿ ಕಳಿಸಿ, ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ನಮ್ಮ ಗುಂಡಮ್ಮಗೆ ಮದುವೆ ಆಗಿ ಇನ್ನೂ ಒಂದು ವಾರನೂ ಆಗಿಲ್ಲ, ಅಷ್ಟಲ್ಲೇ ನೀವು ಅದು ಇದು ಅಂತ ಕಳಿಸ್ತಾ ಇದ್ರೆ ಅವ್ರೇನ್ ಅನ್ಕೋತಾರೆ ಹೇಳಿ? ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಊಟ ತಿಂಡಿ ಏನು ಹಾಕ್ತಿಲ್ಲ, ಅದಕ್ಕೆ ಅವ್ರ ತವ್ರ ಮನೆಯವರು ಬುತ್ತಿ ಕಳಿಸಿದ್ದಾರೆ ಅಂತ ಅನ್ಕೊಳ್ಳಲ್ವಾ? ನಮ್ಮಮ್ಮ ಹಾಗೆ ಕಳಿಸಿದ್ರೆ ಏನಂತ ಇದ್ರಿ ಹೇಳಿ? ನಮ್ಗೆ ತಿನ್ನೋ ಗತಿ ಇಲ್ವಾ, ನಿಮ್ಮಮ್ಮ ಕಳಿಸ್ಬೇಕಾ ಅಂತೆಲ್ಲ ಅಂತಿರ್ಲಿಲ್ವಾ ನೀವು? ಹೌದು ಕಣೆ ಮಂಗ್ಳ, ಈ ಸೂಕ್ಷ್ಮಗಳೆಲ್ಲ ಕೆಲವು ಸರಿ ನನ್ಗೆ ಅರ್ಥನೇ ಆಗೋದಿಲ್ಲ ನೋಡು. ಹೋಗ್ಲಿ ಬಿಡು, ಒಳ್ಳೆ ಮಾತಾಡಿದೆ ಜೀವನದಲ್ಲಿ ಮೊದಲನೇ ಸರಿ ಬುದ್ಧಿ ಉಪಯೋಗಿಸಿ ಮಾತಾಡಿರೋದು ನೀನು. ನೀವು ಅಷ್ಟೇ, ಜೀವನದಲ್ಲಿ ಮೊದಲನೇ ಸರ್ತಿ ನೀವು ಮಾಡಿರೋ ತಪ್ಪನ್ನ ಸರಿ ಅಂತ ಒಪ್ಕೊಂಡಿರೋದು. ಕೊಡಿ ಇಲ್ಲಿ. ಈ ಮಾತಲ್ಲೂ ಕೊಂಕೆ ಇಳದು. ನೀನು ಹೋಗ್ಬಪ್ಪ. ಗಿರ್ಜಕ್ಕ, 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 ಗೀತಾ, ಸುಮತಿ, ಅಯ್ಯೋ ಸುಮತಿ, ನೀನ್ ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ.
ನನ್ನ ಮಗಳನ್ನು ನೋಡಬೇಕು ಅಂತ ನನ್ನ ಮನಸ್ಸು ತುಂಬ ಚಡಪಡಿಸ್ತಿತ್ತು. ಸರಿಯಾದ ಟೈಮಿಗೆ ಕರ್ಕೊಂಬಂದಿದೆಯಲ್ಲ. ಒಳಗೆ ಬನ್ನಿ ಬನ್ನಿ ಒಳಗೆ. ಇದೇನೇ ಗೀತಾ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಇದು ನಿನ್ನ ಮನೆ ಕಡೆ, ನಿನ್ನ ತಾಯಿ ಮನೆ. ಮದುವೆ ಆಗಿ ಹೋಗಿದ ತಕ್ಷಣ ಬೇರೆಯವ್ರ ಮನೆ ಆಗೋಯ್ತಾ? ಬಾ ಒಳಗೆ ಬಾಮ್ಮ ಸುಮತಿ ಬಾ. ಒಳಗೆ ಬಂದು ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊಂಡು ಹೋಗೋಕೆ ಬಂದಿಲ್ಲ ನಾನಿಲ್ಲಿ.